ಸರ್ಕಾರ ತನಿಖೆ ಮಾಡಲಿ ಅಂತ ಒತ್ತಾಯ ಮಾಡಿದ್ದಾರೆ. ಅಲ್ಲ, ಬಿಜೆಪಿ ಟೈಮ್ನಲ್ಲಿ ಆಗಿರುವಂತಹ ಅವ್ಯವಹಾರವನ್ನ ತನಿಖೆ ಡೈರೆಕ್ಟ್ ಆಗಿ ಯಡಿಯೂರಪ್ಪ ಅವರು ಕರಪ್ಷನ್ ಮಾಡ್ಯಾರ ಅಂತ ಆರೋಪ ಮಾಡ್ಯಾರ ಸರ್ ಕೊರೋನಾ ಕಾಲದಲ್ಲಿ. ನಾವು ಕಮಿಷನ್ ಮಾಡಿದ್ದೀವಿ ಅದ್ರ ಬಗ್ಗೆ, 40% ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದ್ದೀವಿ. ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್, ಅಲ್ಲಿ ಕೊಡ್ಲಿ ಏನೇನು ದಾಖಲಾತಿಗಳಿದ್ದಾವೆ, ಅವ್ರು ಏನೇನು ಹೇಳಿಕೆ ಕೊಡ್ತಾರೆ ಇದ್ದಾರೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡ್ಲಿ. ಅಲ್ಲ, ಯತ್ನಾಳ ಹೇಳಿಕೆಗಳನ್ನು ಸಮರ್ಥಿಸ್ಕೊಂತಾರ ಅನ್ಸುತ್ತ? ಯತ್ನಾಳ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನಿದೆ ಹಾಗಾದ್ರೆ? ಯತ್ನಾಳ ಅವರು 40,000 crore ಅಂತ ಹೇಳ್ತಾರೆ, ಆಗಿರ್ಬೋದ ಅನ್ಸುತ್ತ? ಆರೋಪ ಮಾಡ್ತಾ ಇರೋರು ಯಾರು? ಬಿಜೆಪಿ ಅವರು. ಅದನ್ನ ಸಾಬೀತು ಮಾಡ್ಲಿಕ್ಕೆ, ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಕಮಿಷನ್ ಮಾಡಿದ್ವಿ ಅಲ್ವಾ? ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡ್ಲಿ, ಸ್ಟೇಟ್ಮೆಂಟ್ ಕೊಡ್ಲಿ, ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿ. ಅದಕ್ಕೆ ಕುಮಾರಸ್ವಾಮಿ ಅವರಿಗೆ ವಿರೋಧ ಮಾಡಿದ್ದಾರೆ ಸರ್, ಅಂದ್ರೆ 14 ಬಜೆಟ್ ಮಂಡನೆ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು ಬೇಕಿತ್ತ, ಗಂಜಿ ಕೇಂದ್ರ ಮಾಡಿ ಕೊಟ್ಟಿದ್ರ ವಿಧಾನಸಭೆ ಅಂತ ಕೇಳ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು. ಹೇಳಿದ್ದೀನಿ, ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ನಾನು ಹೇಳ್ತಿದ್ದೆ. ಹಾಗಾದ್ರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು, ಆರ್ಥಿಕ ಸಲಹೆಗಾರರು, ಅವರು ಭಾಳ ಇದ್ದಿದ್ರ ಆರ್ಥಿಕವಾಗಿ ಈ ಜಗತ್ತಿನ ಜಗತ್ತು ಸಿದ್ಧರಾಗಿದ್ದರು. ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ, ಆಡಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಏನ್ ಮಾಡಿದೆ, ಇವ್ರು ಏನ್ ಮಾಡ್ತಾರ ಅಂತ ಕೇಳ್ತಾ ಇದ್ದಾರೆ ಸರ್. ಸರ್, ನಿಗಮ ಮಂಡಳಿ ಸರ್, ಈಗ ವಿರೋಧ ಮಾಡಿ ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದೀನಿ. ಭಾಗ್ಯಲಕ್ಷ್ಮಿದು ಮೂರು ಮೊದಲೇ 2 ತಿಂಗಳ ಬಂತು ನಮ್ಮ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಮೌಂಟ್ ಸರಿಯಾಗಿ ಜಮಾ ಆಗ್ತಾ ಇಲ್ಲ, ಜಮಾ ಆಗ್ತಾ ಇಲ್ಲ. ಬಂದಿಲ್ವೇನ್ರಿ ಡಿಸಿ? ಬಂದಿಲ್ವಾ? ಹಂತಂತವಾಗಿ ಅಂದ್ರೇನೆ, ಈಗ ಎಷ್ಟು ಜನಕ್ಕೆ ನಾವು ರಿಜಿಸ್ಟರ್ ಆಗಿದ್ದಾರೆ ಅಷ್ಟು ಜನಕ್ಕೆ ಬಂದಿದೆಯಾ ಸರ್? ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲಿ 50% ಬಂದಿದ್ದಾರೆ. ಏನು ಬರುತ್ತೆ, ಯಾಕೆ ಬರಲಿಲ್ಲ? ಡಿಸೆಂಬರ್ ಮುಗಿದಿಲ್ಲ ಕೊಡ್ತಾರೆ ಸರ್. 2 ತಿಂಗಳ ಬಂದಿಲ್ಲ ಸರ್, 2 ತಿಂಗಳ 2 ತಿಂಗಳ 3 ತಿಂಗಳ ಮಾತ್ರ ಬಂದಿಲ್ಲ. 2 ತಿಂಗಳದಷ್ಟೇ ಜಮಾ ಸರ್, 2 ತಿಂಗಳ ಬಂದಿಲ್ಲ. ಯಾರು ಈಗ ಮಾಡ್ತಾ ಇರೋ ಎಲ್ಲ ಫಲಾನುಭವಿಗಳು? ಯಾರು ಫಲಾನುಭವಿಗಳು? ಜಿಲ್ಲೆ ಸರ್, ಇವ್ರಿಗೆ ಹೆಸರು ಹೇಳ್ರಿ. ಲಕ್ಷ್ಮೀಬಾಯಿ ಸರ್, ಈಗ 50 ಸರ್ ಸರ್, ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದೆಯಾ ಸರ್? ಸರ್, ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದೆಯಾ ಸರ್? ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದೆಯಾ ಸರ್? ರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯೆ ರಾಮ ಮಂದಿರ ಅವರಿಗೆ ಬಂದಿಲ್ಲ ಆಹ್ವಾನ. ಆಹ್ವಾನ ಬಂದ್ರೆ ನೋಡ್ತೀನಿ ನಾನು. ನಿಗಮ ಮಂಡಳಿ ನಿಮ್ ಅಲ್ಲ, ಕೆಲವು ಜನ ಅದಕ್ಕೆ ಹೋಗುದಿಲ್ಲ. ನಿಗಮ ಅಪ್ರೂವ್ ಮಾಡಿದರೆ ಹೈಕಮಾಂಡ್ ಜೊತೆ ಎಲ್ಲ ಮಾತಾಡ್ಬಿಟ್ಟು ಬಂದ ತಕ್ಷಣ ಇಶ್ಯೂ ಮಾಡ್ತಾರೆ.